ನಮ್ಮ ಕಸಬ ವ್ಯವಸಾಯ ಸೇವಾ ಸಹಕಾರ ಸಂಘದ ಮುಖಾಂತರ 3,70,00,000 ರೂಪಾಯಿ ಇಲ್ಲಿ ಸಾಲ ವಿತರಣೆ ಕಾರ್ಯಕ್ರಮ ಆಗ್ತಾ ಇದೆ. ಈ ವ್ಯವಸಾಯ ಸೇವಾ ಸಹಕಾರ ಸಂಘದ ಮುಖಾಂತರ ಈವರೆಗೂ 10,50,00,000 ಸಾಲನ್ನ ಇಲ್ಲಿ ನೀಡಿದ್ದೀವಿ. ಇದು 25 ಕೋಟಿಗೆ ಆಗಬೇಕು ಅಂತ ನಾನು ಇವತ್ತು ನಮ್ಮ ನಿರ್ದೇಶಕ ಮಂಡಳಿಯಲ್ಲಿ ಹೇಳಿದ್ದೀನಿ. ಅದರ ಜೊತೆಗೆ ಈ ಸಂಘದ ಮುಖಾಂತರ ಮತ್ತು ನಮ್ಮ ಬ್ಯಾಂಕಿನ ಮುಖಾಂತರ ನಮ್ಮ ಪಟ್ಟಣದಲ್ಲಿರ್ತಕ್ಕಂಥ ಬೀದಿ ಬದಿಗಳಿಗೆ ಗುರುವಾರ ಸಾಲ ವಿತರಣಾ ಕಾರ್ಯಕ್ರಮ ಕೂಡ ಹಮ್ಮಿಕೋಬೇಕು ಅಂತಿದ್ದೀವಿ. ಅದನ್ನು ಮಾಡೋಣ. ಆಮೇಲೆ ಈ ಸಂಘ ಬಹಳ ಚೆನ್ನಾಗಿ ನಡೀತಾ ಇದೆ. ನಡೀತಾ ಇರೋದಕ್ಕೆ ಈ ಸಲ ಈ ಮಹಿಳಾ ಸಂಘಗಳ ಬಡ್ಡಿ, ಸರ್ಕಾರ ಕೊಡುವಂಥ ಬಡ್ಡಿ, ಇವ್ರ ಲಾಭಾಂಶ 10,00,000 ರೂಪಾಯಿ ಲಾಭ ಬಂದಿದೆ. ಈ ರೀತಿ ಚೆನ್ನಾಗಿ ಉತ್ತಮವಾಗಿ ನಡೆಸ್ಕೊಂಡು ಹೋಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮವಾಗಿ ನಡೆಸೋಕ್ಕೆ ಜವಾಬ್ದಾರಿ ತಗೊಳ್ತಾ ಇದ್ದೀನಿ. ನಾನು ನಮ್ಮ ತಾಲೂಕಲ್ಲಿರ್ತಕ್ಕಂಥ ಪ್ರತಿ ಸಂಘವನ್ನು ಇದೇ ರೀತಿಯಾಗಿ ಮುನ್ನಡೆಸ್ಕೊಂಡು ಹೋಗಬೇಕು ಅಂತಿದ್ದೀನಿ. ಈಗ ನಾನು ಅಂಬ್ಲಿಕಲ್ಗೆ ಹೋಗ್ತಾ ಇದ್ದೀನಿ. ಅಂಬ್ಲಿಕಲ್ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಇವತ್ತೊಂದು ಕಾರ್ಯಕ್ರಮ ಇದೆ. ಥ್ಯಾಂಕ್ ಯು. ಇದಿನ 78 ಸಂಘಗಳಿಗೆ 3,70,00,000 ರೂಪಾಯಿಯನ್ನ ಸಾಲ ವಿತರಣಾ ಕಾರ್ಯಕ್ರಮ ಇವಾಗ ಹಮ್ಮಿಕೊಂಡಿದ್ದೀವಿ. ಚೆಕ್ ಮುಖಾಂತರ ಕೊಟ್ಟಿದ್ದೀವಿ ಈಗ ಆಲ್ರೆಡಿ. ಥ್ಯಾಂಕ್ ಯು. ಕೊಟ್ಟಿದ್ದ 50,000 ರೂಪಾಯಿ ಫೀಸ್ ಕಟ್ಬಿಟ್ಟು ಅವನು ಇಂಜಿನಿಯರ್ ಮಾಡ್ತಿದ್ದ ನಿಜವಾಗ್ಲೂ ನನ್ ತೃಪ್ತಿ ಆಯ್ತು. ಐನ್ ಚಲೋ ನೋಡ್ದೆ, ಯಾಕೆಂತಂದ್ರೆ ಇವತ್ತು ನಾವು ಪರೋಕ್ಷವಾಗೋ ಪ್ರತ್ಯಕ್ಷವಾಗೋ ಒಂದು ಸಹಾಯ ಆಯ್ತು. ಒಬ್ಬ ಇಂಜಿನಿಯರ್ ಆಗಿ ಬರ್ತಾ ಇದ್ದಾನೆ ನಮ್ಮ ದೇಶಕ್ಕೆ, ನಮ್ಮ ತಾಲೂಕಿಗೆ ಒಬ್ಬ ಇಂಜಿನಿಯರ್ ಆಗಿ ಬರ್ತಾ ಇದ್ದಾನೆ. ಅದು ಬೇಕಾಗಿದೆ, ಅದಾಗಿದೆ ನಿಜವಾಗ್ಲೂ. ನಾನ್ ಕೂಡ ಅನ್ಕೊಂಡೆ ನಾನ್ ಜನಮ್ ಸಾಧಕನೇಮೋ ನಿನ್ನ ಪಂಚ ಏನ್ ನನ್ಗಿಂತ ನಾಕ್ ಕೂಡ ತೃಪ್ತಾಯ. ಅದು ನಿಮ್ಮೆಲ್ಲರಲ್ಲೂ ನಾನು ಬಯಸ್ತೀನಿ ಏನಂತಂದ್ರೆ ನೀವೆಲ್ಲರೂ ಸ್ವಾವಲಂಬಿಗಳಾಗ್ಬೇಕು, ನಿಮ್ಮ ಜೀವನವನ್ನು ನೀವು ನಡೆಸುವಂತ ಇದಾಗ್ಬೇಕು. ಅದಾದಾಗ ಪರವಾಗಿಲ್ಲಪ್ಪ, ಡಿ ಸಿ ಬ್ಯಾಂಕ್ ಅವ್ರು ಕೊಟ್ರು, ಅವರಿಂದ ನಾವೇನೋ ಪ್ರಯೋಜನ ಪಡ್ಕೊಂಡು ಅಂತಂದಾಗ ನಿಜವಾಗ್ಲೂ ನಮ್ಗೆಲ್ರಿಗೂ ತೃಪ್ತಿ ಆಗುತ್ತೆ. ಆ ಇದು ದೇವ್ರ ಶಕ್ತಿ ಇವತ್ತು ನಮ್ಗೆ ಕೊಟ್ಟಿದ್ದಾರೆ ಅಂತ ಹೇಳಿ ನನಗೆ ನಿಜವಾಗ್ಲೂ ತೃಪ್ತಿ ಇದೆ. ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ, ವಿಶ್ವಾಸ ಇದರಿಂದ ಇವತ್ತು ಈ ಗುಲ್ಬಾಲ್ ತಾಲೂಕಲ್ಲಿ ಎಲ್ಲ ಕಡೆ ಒಂದು ದುಡ್ಡು ಹಂಚುವಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ. ಅತಿ ಉನ್ನತ ಮಟ್ಟಕ್ಕೆ ಇಡೀ ರಾಜ್ಯದಲ್ಲಿಯೇ ಪ್ರಥಮ ಸ್ಥಾನದಲ್ಲಿ ತಂದಿರತಕ್ಕಂತ ಆ ಒಂದು ಯಶಸ್ಸಿಗೆ ಕಾರಣಕರ್ತರಾದಂತ ಗಣ್ಯ ಶ್ರೀ ಗೋವಿಂದೇವರನ್ನ ಈ ಒಂದು ಸಮಾರಂಭಕ್ಕೆ ಆಹ್ವಾನಿಸಿ ಅವರು ಬಂದಿದ್ದಕ್ಕೆ ಅವರಿಗೆ ಸಂಘದ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸುಸ್ವಾಗತವನ್ನ ತೋರ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಮುಳುಬಾಗಿ ತಾಲೂಕಿನವರೇ, ಕರ್ನಾಟಕ ರಾಜ್ಯದ ಅಪೆಕ್ಸ್ ಬ್ಯಾಂಕಿನ ನಿರ್ದೇಶಕರು, ಡಿಸಿಸಿ ಬ್ಯಾಂಕಿನ ನಿರ್ದೇಶಕರು ಹಾಗೂ ಮಾಜಿ ಪಿಎನ್ಬಿ ಬ್ಯಾಂಕಿನ ಅಧ್ಯಕ್ಷರು ಆಗಿರತಕ್ಕಂತಹ ಸನ್ಮಾನ್ಯ ಶ್ರೀ ನೀಲಗಂಟೇಗೌಡರನ್ನ ಸುಸ್ವಾಗತ ಕೋರ್ತಾ ಇದೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಭಾಗವಹಿಸಿ ಯಶಸ್ವಿಗೊಳಿಸ್ತಾ ಇರತಕ್ಕಂತಹ ಸನ್ಮಾನ್ಯ ಶ್ರೀ ಸಂಘದ ಅಧ್ಯಕ್ಷರಾಗಿರತಕ್ಕಂತಹ ಮೋಹನ್ ರವರಿಗೆ ಸುಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಅದರಲ್ಲಿ ತಾಯೂರ ಹತ್ರ ವೈದ್ಯ ಸಂದ್ರ ಅಂತ ಇದೆ, ವೈದ್ಯ ಸಂದ್ರ ಗ್ರಾಮ.
ಗ್ರಾಮದಲ್ಲಿ ನಿಪ್ಪಟ್ಟು ಚಟ್ನಿ ಮಾಡೋದಕ್ಕೆ ಒಂದು ಉದ್ದಿಮೆ ಮಾಡಿ ಗೋಕಾಂಗ. ಅದಾದ್ಮೇಲೆ ಶ್ರೀ ರಾಜರಾಜ ಶ್ರೀ ಮಹಿಳಾ ಎಲ್ಲಿದ್ದೀರಾ? ಕೈಯತ್ತಿ ಸೊನ್ನೆ ತೆಲ್ಕೊಂತಾ ಇದಾರೆ. ಇವಾಗ ಶ್ರೀ ಸಾಯಿಬಾಬಾ ಸಂಘೇಶ್ವರ ಬಾಳಿದವರು ವೇದಿಕೆ ಮೇಲೆ ಬರಬೇಕು. ಅಲ್ಲಿ ಉಣ್ಣೆ ಉಂಡ ಬೇರೆ ಅವ್ನು ಕೀಂಡ ಬೆಳ್ಳಿ ದುಡ್ಡನ್ನು ಜಾಸ್ತಿ ಗೌರ್ ಮಾಡ್ಬೇಕು. ವೀಕ್ಷಕರೇ, ನೀವು ನೋಡ್ತಾ ಇರೋದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನೆಲ್. ಇಂತಹ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನೆಲ್.